ಅಶೋಕ ಅವರಿಗೆ ನಾನು ಹೇಳ್ತೀನಿ ಜನ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಐ ಡೋಂಟ್ ನೋ ನೀವು ಹೋಗಿದ್ದೀರಿ ನನಗೆ ಗೊತ್ತಿಲ್ಲ ಯಾವ ಜಿಲ್ಲೆಗಳಿಗೆ ಹೋಗಿದ್ದೀರಿ ಗೊತ್ತಿಲ್ಲ ಚೀಫ್ ಮಿನಿಸ್ಟರ್ ಜೊತೆ ಹೋಗಿದ್ದೀರಿ ಅಂತ ನೋಡಿದೆ ಪತ್ರಿಕೆಯಲ್ಲಿ ಚಿಕ್ಕಮಗಳೂರಿಗೆ ಕೋಲಾರಕ್ಕೆ ಯಾವುದೋ ಒಂದು ಎರಡು ಮೂರು ಜಿಲ್ಲೆಗಳಿಗೆ ಹೋಗಿದ್ರಿ ಬಟ್ ಬೇರೆ ಮಂತ್ರಿಗಳು ಯಾರು ಹೋಗಿದಾರೋ ಗೊತ್ತಿಲ್ಲ ನನಗೆ ಯಾಕಂದ್ರೆ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರ್ಗಳೇ ಇಲ್ಲ ಈಗ ನಿಮ್ಮಲ್ಲಿ ಮಧುಸ್ವಾಮಿ ಇದಾರ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರ್ ಏ ಇಲ್ಲಪ್ಪ ಏ ಎಲ್ಲಿದೆ ಅಶೋಕ ಎಲ್ಲಪ್ಪ ನೀನು ಯಾವ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರ್ ನೀನು ಬರೀ ಬಾವುಟ ಹಾರ್ಸಕ್ಕೆ ಅಷ್ಟೇ ಇರೋದು ನೀವು ಅದು ಇಲ್ವಾ ಬಾವುಟ ಹಾರ್ಸಕ್ ಅಷ್ಟೇ ಇರೋದಪ್ಪ ಅಲ್ಲ ಒಂದೇ ನಿಮಿಷ ಕೋವಿಡ್ ಸಂಬಂಧಪಟ್ಟಂತೆ ಮತ್ತು ಫ್ಲಡ್ ಸಂಬಂಧಪಟ್ಟಂತೆ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ತಾವು ಹೇಳಿದ್ರಿ ಮುಖ್ಯಮಂತ್ರಿ ಜೊತೆನೂ ಕೂಡ ಎರಡು ಜಿಲ್ಲೆಗೆ ಹೋಗಿದ್ದೀನಿ ಅದು ಬಿಟ್ಟು ಕೂಡ ನಾನು ಕೊಡಗು ಹಾಸನ ಮಂಡ್ಯ ತುಮಕೂರು ಈ ಜಿಲ್ಲೆಗಳಲ್ಲೂ ನಾವು ಪ್ರವಾಸ ಮಾಡಿದ್ದೀನಿ ಸರ್ಕಾರದ ಯಾವ್ಯಾವ ಫ್ಲಡ್ ಇನ್ಚಾರ್ಜ್ ಇದ್ರು ಎಲ್ಲಾ ಮಿನಿಸ್ಟರ್ಗಳು ಕೂಡ ಅಲ್ಲಿ ಹೋಗಿ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ದಯಮಾಡಿ ಅದನ್ನ ಟೂರ್ ಪ್ರೋಗ್ರಾಮ್ ಇಡೀ ಅವ್ರು ಯಾವ ಯಾವ ಜಿಲ್ಲೆಗೆ ಹೋಗಿದ್ರು ನೀವೆಲ್ಲ ಹೋಗಿದ್ದೀರಾ ಇಲ್ಲ ಬೇಡ ನಾನು ಹೋಗಿದ್ದೀನಿ ಬಹಳ ಜಿಲ್ಲೆಗಳಿಗೆ ಮೈಸೂರಿಗೆ ಹೋಗಿದ್ದೀನಿ ಚಾಮರಾಜನಗರಕ್ಕೆ ಹೋಗಿದ್ದೀನಿ ಮಂಡ್ಯಕ್ಕೆ ಹೋಗಿದ್ದೀನಿ ಕೋಲಾರಕ್ಕೆ ಹೋಗಿದ್ದೀನಿ ಚಿಕ್ಕಮಗಳೂರಿಗೆ ಹೋಗಿದ್ದೀನಿ ಬೆಂಗಳೂರು ಊರಲ್ಲಿ ಹೋಗಿದ್ದೀನಿ ಶಿವಮೊಗ್ಗಕ್ಕೆ ಹೋಗಿದ್ದೀನಿ ಚಿಕ್ಕಮಗಳೂರಿಗೆ ಹೋಗಿದ್ದೀನಿ ಆಮೇಲೆ ಬಾಗಲಕೋಟೆಗೆ ಹೋಗಿದ್ದೀನಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದು ಹೊರತುಪಡಿಸಿ ಸರ್ ನೀವು ಹೋಗಿದ್ದೀರಾ ನಾನು ಗದಗ ಹೋಗಿದ್ದೀನಿ ನನ್ಗೆ ಗೊತ್ತಿಲ್ಲ ನಮ್ಮ ಪಕ್ಕದ ತಾಲೂಕಿಗೆ ಬಂದಿಲ್ಲ ನೀವು ನಮ್ಮ ಪಕ್ಕದ ತಾಲೂಕಿಲ್ಲಿ ಬಂದಿದ್ದೀರಿ ಹೇಳಿ ನೋಡೋಣ ಯಾವತ್ತು ಬಂದಿದ್ದೀರಿ ನಾ ಕೇಳ್ತೀನಿ ಅಧಿಕಾರಿಗಳಿಗೆ ಕೇಳ್ತೀನಿ ಯಾವತ್ತು ಬಂದಿದ್ದೀರಿ ಅಂತ ಹೇಳಿ ಅಲ್ಲ ನೀವು ಬಂದು ಬರಗ ಪ್ರವಾಹ ಬಂದ ನೋಡೋದಕ್ಕೆ ಯಾವತ್ತು ಬಂದಿದ್ರಿ ಮಲಪ್ರಭಾ ನದಿ ನೋಡೋದಕ್ಕೆ ಉದ್ದಕ್ಕೆ ನೋಡ್ಕೊಂಡು ಬರ್ತದೆ ನಾನೇನು ಹೇಳೋದು ಅಂದ್ರೆ ಕೂತ್ಗಡ್ರಿ ಶಿಶಿ ಪಾಟೀಲ್ ರೇ ಜನರಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಸ್ ಗಳಿಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಇಲ್ಲದೆ ಇರೋದ್ರಿಂದ ಯಾರು ಜವಾಬ್ದಾರಿ ತಗೋತಾ ಇಲ್ಲ ಕೋಲಾರಕ್ಕೆ ಬಂದಿದ್ದಾರೇನಪ್ಪ ನೀವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ರಮೇಶ್ ಕುಮಾರ್ ಬಂದಿದ್ರು ನಾವು ಹೋಗಿದಾಗ ನೀವು ಇದಾರ ಬೆಂಗಳೂರು ಊರಲ್ಲಿ ಇದಾರ ಯಾರು ರತ್ನ ಇತ್ತು ರತ್ನ ಅಷ್ಟೇ ಅವ ಮುನಿ ರತ್ನ ಬೆಂಗಳೂರು ದ್ವಂದ್ವನಾಮ ಮುನಿ ರತ್ನ